ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಎಂಥ ಅಪಮಾನ ಮಾಡಲಾಗಿದೆ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಎಂಥ ಅಪಮಾನ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಸರ್ಕಾರಿ ಕಚೇರಿಯಲ್ಲಿ ಸಾಧಕರ ಭಾವಚಿತ್ರಕ್ಕೂ ಇಲ್ವ ಜಾಗ, ಅಥವಾ ಅಷ್ಟು ಕೇರ್ಲೆಸ್ ಆಗಿದ್ಯಾ ಅನ್ನುವಂತಹ ಕ್ವೆಶನ್ ಇಲ್ಲಿ ಹುಟ್ಕೊಳ್ಳುತ್ತೆ. ಕುವೆಂಪು, ದರಾ ಬೇಂದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನ್, ಸಿದ್ಧಗಂಗಾ ಶ್ರೀಗಳು, ಬಾಲಗಂಗಾಧರ ಸ್ವಾಮೀಜಿ ಫೋಟೋವನ್ನ ತೆರವುಗೊಳಿಸಿ ಅಗೌರವ ತೋರಿರುವಂತಹದ್ದು ನಿಜಕ್ಕೂ ಕೂಡ ಸಾಕಷ್ಟು ಅಚ್ಚರಿ ಮೂಡಿಸುತ್ತೆ. ಯಾವ ಕಾರಣಕ್ಕಾಗಿ ತೆರವುಗೊಳಿಸಲಾಗಿದೆ? ಸಮಾಜಕ್ಕೆ ಸಾಕಷ್ಟು ಕೊಡುಗೆ ನೀಡಿದವಂಥವರು, ದೇಶಕ್ಕೆ ಕೊಡುಗೆ ನೀಡಿರುವಂಥವರು ಗಣ್ಯರಾಗಿದ್ದಾರೆ. ಅವರನ್ನ ನೋಡಿ ಅನಿಸುರಿಸೋರು ಕೂಡ ಸಾಕಷ್ಟು ಜನ ಇರುವಂತಹದ್ದು. ಅಂತಹದ್ರಲ್ಲಿ ಅವರ ಫೋಟೋಗಳನ್ನ ತೆರವುಗೊಳಿಸಿ ನಿಜಕ್ಕೂ ಕೂಡ ಅಗೌರವ ತೋರುತ್ತಾರೆ. ಹಾಗಾದ್ರೆ ಬನ್ನಿ, ಯಾರು ಯಾವ ಕಚೇರಿಯಲ್ಲಿ ಈ ರೀತಿ ಅಗೌರವ ತೋರಿರುವಂತಹದ್ದು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈ ಅವಾಂತರವನ್ನ ಸೃಷ್ಟಿಸಿರೋದು. ಕಮಿಟಿ ಕಚೇರಿಯಲ್ಲಿದ್ದಂತಹ ಕವಿ ಸಾಹಿತಿಗಳ ಫೋಟೋಗಳನ್ನ ತೆರವುಗೊಳಿಸಿದ್ದಾರೆ. ಮಹಾನ್ ಪುರುಷರು ಕುವೆಂಪು, ದರಾ ಬೇಂದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಫೋಟೋಗಳನ್ನ ತೆರವುಗೊಳಿಸಿ ಅಗೌರವವನ್ನ ಮೆರೆದಿದ್ದಾರೆ. ಎಸ್, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈ ಅವಾಂತರವನ್ನ ಸೃಷ್ಟಿಸಿರುವಂತಹದ್ದು. ಶಿಕ್ಷಣ ಸಮಿತಿಯಲ್ಲೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಕೈತವರಿಗೆ ಅಪಮಾನ ಮಾಡಲಾಗಿದೆ. ಕಚೇರಿಯಲ್ಲಿದ್ದಂತಹ ಸಿದ್ಧಗಂಗಾ ಶ್ರೀ, ಬಾಲಗಂಗಾಧರ ಸ್ವಾಮೀಜಿ ಭಾವಚಿತ್ರಗಳನ್ನ ತೆರವುಗೊಳಿಸಿ ಅಪಮಾನ ಮಾಡಲಾಗಿದೆ. ಮಹಾನ್ ಪುರುಷರಿಗೆ ಕಮಿಟಿ ಅಧ್ಯಕ್ಷ ಇಮ್ರಾನ್ ಪಾಷಾರಿಂದ ಫೋಟೋಗಳನ್ನ ತೆರವು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಇವರು ಫೋಟೋಗಳನ್ನ ತೆರವುಗೊಳಿಸಿದ್ರು? ಹಾಗಾದ್ರೆ ಪ್ರಧಾನಿ ಸಿಎಂ ಫೋಟೋ ಸಹ ಹಾಕದೆ ಪ್ರೋಟೋಕಾಲ್ ಉಲ್ಲಂಘಿಸಿದ್ದಾರೆ ಅಧ್ಯಕ್ಷರು. ಶಿಕ್ಷಣ ಸ್ಥಾಯಿ ಸಮಿತಿ ಹೆಸರೇ ಹೇಳೋ ಹಾಗೆ ಶಿಕ್ಷಣ ಇಲಾಖೆ ಜೊತೆಗೆ ಬೆಂಗಳೂರು ಶಾಲಾ ಕಾಲೇಜುಗಳು ಸಹ ಇದರ ವ್ಯಾಪ್ತಿಗೆ ಬರುತ್ತೆ. ಆದರೆ ಅದರ ಅಧ್ಯಕ್ಷರು ಕುವೆಂಪು, ದರಾ ಬೇಂದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನ್, ಹೀಗೆ ಮಹಾನ್ ಪುರುಷರ ಫೋಟೋಗಳನ್ನ ತೆರವುಗೊಳಿಸ್ತಾರೆ ಕಚೇರಿಯಿಂದ. ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು ಅಧ್ಯಕ್ಷರು, ಅಥವಾ ಇವರುಗಳ ಬಗ್ಗೆ, ಮಹಾನ್ ಪುರುಷರುಗಳ ಬಗ್ಗೆ ಇಮ್ರಾನ್ ಪಾಷಾ ಸಾಹೇಬ್ರಿಗೆ ಗೊತ್ತಿಲ್ವಾ? ಗೊತ್ತಿಲ್ದೇನೆ ತೆರವು ಮಾಡಿದ್ರ? ಹಾಗಾದ್ರೆ ಗೌರ್ಮೆಂಟ್ ಕಚೇರಿಗಳಲ್ಲಿ ಇತಿಹಾಸ ಪುರುಷರ ಫೋಟೋ ಹಾಕೋದು, ಸಾಹಿತಿಗಳ ಭಾವಚಿತ್ರಗಳನ್ನ ಇಡೋದು ಅಥವಾ ಅದು ಗೌರವ ನೀಡೋದು ಪ್ರೋಟೋಕಾಲ್, ಅದನ್ನ ಉಲ್ಲಂಘಿಸಿದ್ದಾರೆ ಅಧ್ಯಕ್ಷರು ಅಂತಂದ್ರೆ ಏನ್ ರೀಸನ್ ಆಗಿರಬಹುದು? ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗ ಹಾಕಿರುವಂತಹ, ಈ ಮೊದಲು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಅಲ್ಲಿ, ಈ ಮೊದಲು ಹಾಕಿರುವಂತಹ ಮಹಾನ್ ಪುರುಷರ ಫೋಟೋಗಳು ಕಾಣಿಸ್ತಾ ಇದೆ. ಈಗ ನೀವು ಸದ್ಯದಲ್ಲಿ ರೈಟ್ ಸೈಡ್ ಫೋಟೋ ತೆರವುಗೊಳಿಸಿರುವಂತಹ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಈಗ ಒಂದು ಫೋಟೋಗಳು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಯಾಕಾಗಿ ಇಮ್ರಾನ್ ಪಾಷಾ ಅವರು ಫೋಟೋಗಳನ್ನ ತೆರವುಗೊಳಿಸಿದ್ರು, ರೀಸನ್ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎಲ್ಲರಲ್ಲಿ ಹುಟ್ಕೊಳ್ತಿದೆ. ಅಲ್ಲ, ಇಲ್ಲಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇಮ್ರಾನ್ ಪಾಷಾ ಸಾಹೇಬ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅವರಷ್ಟಕ್ಕವರು ಈ ಮಹಾನ್ ಪುರುಷರುಗಳ ಫೋಟೋಗಳನ್ನ ಅಲ್ಲಿ ತೆರವುಗೊಳಿಸಿದಕ್ಕೆ ಅವರಿಗೆ ಏನ್ ರೀಸನ್ ಇರಬಹುದು? ಯಾರು ಅವರಿಗೆ ಪರ್ಮಿಷನ್ ಕೊಟ್ಟರು ಅಲ್ಲಿನ ಫೋಟೋಗಳನ್ನ ತೆರವುಗೊಳಿಸಲಿಕ್ಕೆ? ಯಾವ ರೀಸನ್ಗೋಸ್ಕರ ಈ ರೀತಿ ಮಾಡಿದ್ರು? ಕಮಿಷನರ್ ಗಮನಕ್ಕೆ ತಂದಿದ್ರ, ಕಚೇರಿ ಗಮನಕ್ಕೆ ತಂದಿದ್ರ, ಯಾವೊಂದು ಕಾರಣಕ್ಕೆ ಅವರು ಫೋಟೋಗಳನ್ನ ತೆರವುಗೊಳಿಸಿರಬಹುದು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಹುಟ್ಕೊಳ್ತಾ ಇದೆ. ಅವರಿಂದಲೇ ಆನ್ಸರ್ ಬರಬೇಕಿದೆ ಇನ್ನೇನು ಸದ್ಯಕ್ಕೆ. ಎಸ್,
ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಕೈತವರಿಗೆ ನಿಜಕ್ಕೂ ಕೂಡ ಇಲ್ಲಿ ಅಪಮಾನ ಮಾಡಲಾಗಿದೆ ಅಂತಾನೆ ಹೇಳಬಹುದು. ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಮ್ರಾನ್ ಪಾಷಾ ಅವರು ಅಗೌರವವನ್ನ ತೋರಿದ್ದಾರೆ ಮಹಾನ್ ಪುರುಷರಿಗೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ಮೊದಲು ಇದ್ದಂತಹ ಫೋಟೋಗಳು ಪ್ರತಿಯೊಂದು ಫೋಟೋಗಳು ಕೂಡ ಇತ್ತು. ಕುವೆಂಪು ಆಗಿರಬಹುದು, ದರಾ ಬೇಂದ್ರೆ ಆಗಿರಬಹುದು, ಸರ್ವಪಲ್ಲಿ ರಾಧಾಕೃಷ್ಣನ್ ಫೋಟೋಗಳು ಅಲ್ಲಿ ಕಾಣಿಸ್ತಾ ಇದೆ, ಜೊತೆಗೆ ಸಿದ್ಧಗಂಗಾ ಶ್ರೀಗಳ ಫೋಟೋ ಕೂಡ ಅಲ್ಲಿ ಕಾಣಿಸ್ತಾ ಇದೆ ನೀವು ಗಮನಿಸ್ತಾ ಇದ್ರೆ. ಇದೇ ರೀತಿಯಾಗಿ ಮತ್ತೊಂದು ಕಡೆ ಈಗ ಸದ್ಯದ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಕೂಡ ಮಹಾನ್ ಪುರುಷರ ಒಂದು ಕೂಡ ಫೋಟೋಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಯಾವ ರೀಸನ್ ಗಾಗಿ ಅವರು ತೆರವುಗೊಳಿಸಿದ್ರು ಅನ್ನುವಂತಹ ಕ್ವೆಶ್ಚನ್ ಇಲ್ಲಿ ಹುಟ್ಕೊಳ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಯಾವ ಕಾರಣಕ್ಕೆ ತೆರವುಗೊಳಿಸಿದ್ದಾರೆ ಇಮ್ರಾನ್ ಪಾಷಾ ಸಾಹೇಬ್ರು? ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿರುವಂತಹದ್ದು ಈ ಮಹಾನ್ ಪುರುಷರು, ಇವರನ್ನ ಅನುಸರಿಸೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಯಾಕಾಗಿ ತೆರವುಗೊಳಿಸಿದ್ದು ಅಂತ ಏನ್ ಹೇಳ್ತಿದ್ದಾರೆ ಅವರು? ನಮ್ರತಾ, ಪ್ರಮುಖವಾಗಿ ಬಿಬಿಎಂಪಿಯಲ್ಲಿ ಏನೊಂದು ಶಿಕ್ಷಣ ಸಮಿತಿ ಇದೆ, ಆ ಸಮಿತಿಯಲ್ಲಿ ಏನು ಕಳೆದ ಇಷ್ಟು ದಿನ ಏನು ಹಳೆಯದ ಸುಮಾರು ವರ್ಷಗಳಿಂದಲೂ ಸಹ ಒಂದು ಕನ್ನಡಕ್ಕಾಗಿ ಸಾಧನೆ ಮಾಡಿದವರು, ಕನ್ನಡ ಭಾಷೆಯನ್ನು ಕಟ್ಟುವಂತಹ ಕೆಲಸ ಮಾಡಿರುವಂತಹ ರಾಷ್ಟ್ರ ಕವಿಗಳಾಗಿರ್ಬೋದು, ಕವಿಗಳ ಸಾಹಿತಿಗಳಾಗಿರ್ಬೋದು, ಅದ್ರ ಜೊತೆಗೆ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರುವಂತಹ ಎಲ್ಲಾ ಮಹನೀಯರ ಒಂದು ಭಾವಚಿತ್ರಗಳನ್ನು ಇಡಲಾಗ್ತಾ ಇತ್ತು. ಇದರ ಉದ್ದೇಶ ಇಷ್ಟೇ, ಆ ಭಾವಚಿತ್ರಗಳ ಮುಖಾಂತರ ನಮಗೂ ಸಹ ಸಾಕಷ್ಟು ಒಂದು ಶಿಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ತರಬಹುದು, ಅವರ ಸಾಧನೆಗಳನ್ನು ನಾವು ಮೆಲುಕು ಹಾಕಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮದೇ ಆದ ಕೊಡುಗೆ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಹಿಂದೆ ಇರುವಂತಹ ಅಧ್ಯಕ್ಷರುಗಳು ಸಹ ಸಾಕಷ್ಟು ಒಂದು ಕೆಲಸ ಮಾಡ್ತಿದ್ರು. ಆದ್ರೆ ಇದೀಗ ಏನು ಒಂದು ಇಮ್ರಾನ್ ಪಾಷಾ ಅವರು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮೇಲೆ ತಮ್ಮ ಕಚೇರಿಯ ಒಂದು ದುರಸ್ತಿ ಅಂದ್ರೆ ಬದಲಾವಣೆ ಮಾಡೋದಕ್ಕಾಗಿ ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದ್ದು, ಪ್ರಮುಖವಾಗಿ ಇಲ್ಲಿರುವಂತಹ ಕನ್ನಡದ ಸಾಹಿತಿಗಳಾಗಿರ್ಬೋದು ಮತ್ತು ಕನ್ನಡ ಕಟ್ಟುವಂತಹ ಕೆಲಸ ಮಾಡಿರುವಂತವರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಮಹಾಪುತ್ರವನ್ನು ಇವರು ತೆರವುಗೊಳಿಸಿರುವಂತದ್ದು. ಆರಂಭದಲ್ಲಿ ನಾವು ಆರಂಭದಲ್ಲಿ ಈ ವಿಚಾರವನ್ನು ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿರುವಂತದ್ದು, ಇಲ್ಲ ಕಚೇರಿಯ ಒಂದು ಕೆಲಸ ನಡೀತಾ ಇದೆ, ಸೊ ಹಾಗಾಗಿ ನಾವು ಮತ್ತೆ ಹಾಕ್ತಿವಿ ಅನ್ನುವಂತ ಮಾತು. ಆದ್ರೆ ಅದಾದ ಬಳಿಕ ಈಗ ಅಧಿಕಾರ ಸ್ವೀಕಾರ ಮಾಡಿ ಇನ್ನೇನು ಬಜೆಟ್ ಬಗ್ಗೆ, ಬಜೆಟ್ ನಲ್ಲಿ ಶಿಕ್ಷಣ ಸಮಿತಿಗೆ ಏನೆಲ್ಲ ಬೇಕು, ಏನೆಲ್ಲ ಕೊಡುಗೆಗಳು ಬೇಕು, ಏನೆಲ್ಲ ತರಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದಾವೆ, ಮೀಟಿಂಗ್ ಗಳು ಸಹ ಅದೇ ಚೇಂಬರ್ ಅಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಏನ್ ಬಿಬಿಎಂಪಿ ಒಂದು ಶಿಕ್ಷಣ ಇಲಾಖೆ ಶಿಕ್ಷಣ ಒಂದು ಸಂಸ್ಥೆ ಸಮಿತಿ ಏನಿದೆ, ಈ ಸಮಿತಿ ಎಲ್ಲ ಈ ರೀತಿ ಆಗಿರುವುದರಿಂದ ಸಾಕಷ್ಟು ಜನರು ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ನಮ್ರತಾ, ಎಸ್ ಇಮ್ರಾನ್ ಪಾಷಾ, ನಮ್ರತಾ, ನಾವು ಈಗಾಗಲೇ ಇಮ್ರಾನ್ ಪಾಷಾ ಅವರನ್ನು ಈ ಮುಂಚೆನೆ ಅವರನ್ನು ವಿಚಾರಿಸಿದಾಗ ಅವರು ಹೇಳಿರುವಂತದ್ದು, ಕಚೇರಿಯ ಕೆಲಸ ನಡೀತಾ ಇದೆ, ಸೊ ಹಾಗಾಗಿ ಕೆಲಸ ನಡೆಯುವ ಸಂದರ್ಭದಲ್ಲಿ ಅವನ್ನೆಲ್ಲ ತೆಗಿಬೇಕಾಗುತ್ತೆ. ಅದಾದ ಮೇಲೆ ಖಂಡಿತವಾಗ್ಲೂ ನಾವು ನಮಗೆ ಅವರ ಒಂದು ಏನು ಒಂದು ಮಾರ್ಗದರ್ಶನ ಬೇಕು, ಅವರ ಸಾಧನೆಗಳು ನಮ್ಗೆ ಪ್ರತಿ ಕ್ಷಣನು ನಮ್ಮ ಎದುರು ಇರಬೇಕು, ಸೊ ಅಂತ ಮಹನೀಯರ ಫೋಟೋಗಳನ್ನ ಇಟ್ಕೋತೀವಿ ಅನ್ನುವಂತ ಮಾತನ್ನು ಕೆಲವು ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಪೂಜೆನೂ ಆಯ್ತು, ಕಚೇರಿಯ ಪೂಜೆ ಆಯ್ತು, ಅಧಿಕೃತವಾಗಿ ಅಧಿಕಾರ ಸಹ ಹೊತ್ಕೊಂಡು ಅಧಿಕಾರ ವಹಿಸಿಕೊಂಡ ಮೇಲೆ ಅದೇ ಕಮಿಟಿಯಲ್ಲಿ ಅದೇ ಚೇಂಬರ್ ಅಲ್ಲಿ ಅವರು ಮೀಟಿಂಗ್ ಗಳನ್ನು ಮಾಡ್ತಾರೆ, ಶಿಕ್ಷಣ ಸಮಿತಿಗೆ ಒಂದು ಬಜೆಟ್ ನಲ್ಲಿ ಏನೆಲ್ಲ ಅನುದಾನ ಬೇಕು, ಏನೆಲ್ಲ ಬದಲಾವಣೆ ತರಬೇಕು ಅನ್ನುವಂತ ಕುರಿತು ಸಮಿತಿ ಸದಸ್ಯರಾಗಿರ್ಬೋದು, ಅಲ್ಲಿನ ಒಂದು ಏನು ಶಿಕ್ಷಣ ಸಮಿತಿಯ ಅಧಿಕಾರಿಗಳು, ಸಮಿತಿ ಸದಸ್ಯರು ಎಲ್ಲರೂ ಸಹ ಸೇರಿ ಮೀಟಿಂಗ್ ಸಹ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಕಚೇರಿ ಪೂಜೆ ಮಾಡಿ ಸುಮಾರು 4-5 ದಿನ ಆಯ್ತು, ಆದ್ರೂ ಯಾವುದೇ ರೀತಿಯ ಒಂದು ಇಲ್ಲಿಯ ತನಕ ಒಂದು ಕನ್ನಡಕ್ಕಾಗಿ ದುಡಿದವರು, ಕನ್ನಡವನ್ನು ಕಟ್ಟುವಂತಹ ಕೆಲಸ ಮಾಡಿದಂತಹ ಮಹನೀಯರ ಫೋಟೋವನ್ನು ಹಾಕುವಂತ ಕೆಲಸ ಮಾಡಿಲ್ಲ. ನಾವು ಕೇಳಿದಾಗ ಇನ್ನು ಟೈಮ್ ಇದೆ, ಹಾಕ್ತಿವಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದ್ರ ಜೊತೆಗೆ ಪ್ರಮುಖವಾಗಿ ಪ್ರೋಟೋಕಾಲ್ ಪ್ರಕಾರ ಒಂದು ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರದು ಮತ್ತು ಇಲ್ಲಿನ ಸಿಎಂ ಅವರ ಭಾವಚಿತ್ರ ಇರ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಪ್ರೋಟೋಕಾಲ್ ಅನ್ನು ಸಹ ಇವರು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯ ತನಕ ಪ್ರಧಾನಿ ಅವ್ರ ಫೋಟೋ ಆಗ್ಲಿ, ಸಿಎಂ ಅವ್ರ ಫೋಟೋ ಆಗ್ಲಿ, ಯಾವ ಒಂದು ಭಾವಚಿತ್ರವನ್ನು ಅಳವಡಿಸಿಲ್ಲ. ನಮ್ರತಾ, ಓಕೆ ಮಂಜು, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ. ಈಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಸರ್, ಮಹಾನ್ ಪುರುಷರನ್ನ ಪರಿಚಯ ಇಲ್ಲದೆ ಇರುವಂತಹ ದಿನಗಳಿಗೆ ನಾವು ತಲುಪ್ತಾ ಇದ್ದೀವಿ, ಅಂತಹದ್ರಲ್ಲಿ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅಗೌರವ ತೋರಿರುವಂತಹದ್ದು ಎಷ್ಟು ಸರಿ ಅಂತ? ಮೇಡಮ್, ಇದು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಫೋಟೋಗಳು ಹಾಕ್ಬೇಕು, ಯಾರ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೇಕು, ಇದು ಪ್ರೋಟೋಕಾಲ್ ಪ್ರಕಾರ ಹಾಕ್ಬೇಕು. ಅವ್ರು ತೆರವುಗೊಳಿಸಿರೋದು ಸರಿ ಇಲ್ಲ, ಅವರು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅಧ್ಯಕ್ಷರಿಗೆ ಈ ದೊಡ್ಡ ಹಿರಿಯರ ವ್ಯಕ್ತಿಗಳ ಬಗ್ಗೆ ಗೌರವ ಇಲ್ಲ ಅನ್ನೋದನ್ನ ತೋರಿಸ್ತದೆ. ಶಿಕ್ಷಣ ಸ್ಥಾಯಿ ಸಮಿತಿಲಿ ಅಂತ ಕೆಲಸ ಆದ್ರೆ ಇನ್ ಮಕ್ಳಿಗೆ ಇನ್ನೆಂತ ಪಾಠ ಹೇಳ್ಕೊಡ್ತಾರೆ ಇವರು ಅಂತ ನಾವು ಮಾತಾಡ್ಬೇಕಾಗ್ತದೆ. ಮತ್ತೆ ಇವ್ರೇನು ಪ್ರೋಟೋಕಾಲ್ ಏನು ಪಾಲನೆ ಮಾಡ್ಬೇಕು, ಅದು ಪ್ರೋಟೋಕಾಲ್ ನ ಪಾಲನೆ ಮಾಡಿಲ್ಲ. ಆದ್ರಿಂದ ಇವ್ರು ತಕ್ಷಣವೇ ಅವರು PRO ಇರ್ಬೋದು, ಸಂಬಂಧಪಟ್ಟಂತ ಕೌನ್ಸಿಲ್ ಸೆಕ್ರೆಟರಿ ಇರ್ಬೋದು, ಈ ಕಡೆ ಗಮನ ಹರಿಸಿದ ತಕ್ಷಣವೇ ಅದು ಕ್ರಮ ಕೈಗೊಳ್ಬೇಕು. ಈ ತರ ಅಗೌರವ ಸೂಚಿಸತಕ್ಕಂತ ಕೆಲಸಗಳನ್ನ ಸ್ಥಾಯಿ ಸಮಿತಿ
ಅಧ್ಯಕ್ಷರು ಗೌರವ ಅಂತ ಸ್ಥಾನದಲ್ಲಿ ಇರತಕ್ಕಂತವರು ಮಾಡಬಾರದು ಓಕೆ ಸರ್ ಈಗ ನಿಮ್ಮ ವಲಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇವರ ವಿರುದ್ಧ ಅಂತ ಮೇಡಂ ಇವರಿಗೆ ಒಂದು ಏನಂತಂದ್ರೆ ಬೇಜವಾಬ್ದಾರಿ ತನ ಬೇಜವಾಬ್ದಾರಿ ಅವರ ಆಫೀಸ್ ಅಲ್ಲಿ ಅವರಿಗೆ ಬೇಕಾದಂತ ರಾಜಕೀಯವಾಗಿ ಕೆಲವೊಂದು ಜನ ಫೋಟೋಗಳನ್ನು ಹಾಕುತ್ತಾರೆ ಈಗ ಬೇರೆ ಪಾರ್ಟಿಯಿಂದ ಗೆದ್ದಿದ್ರೆ ಅವರು ನರೇಂದ್ರ ಮೋದಿ ಅವರ ಫೋಟೋ ಹಾಕಿರಲ್ಲ ಈ ರೀತಿ ಫೋಟೋದಲ್ಲಿ ಕೂಡ ರಾಜಕೀಯ ಮಾಡ್ತಾರೆ ಇದು ಖಂಡನೀಯ ಮೇಡಂ ಇದು ನಿಜಕ್ಕೂ ಸರ್ ಇಂಥವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರಲ್ಲ ಇಂಥವರಿಗೆ ಏನು ಹೇಳಬೇಕು ಅಂತ ಮೇಡಂ ಅದು ಅವರ ಪಕ್ಷದಲ್ಲಿ ಅವರವರ ನಿರತೆ ಆಗಿರ ಬಗ್ಗೆ ಅವರು ಯೋಚನೆ ಮಾಡಿ ಅಂತ ಅವರು ಅಧ್ಯಕ್ಷರು ಮಾಡಬೇಕು ಏನು ಸಾಮಾನ್ಯ ಪರಿಜ್ಞಾನ ಇಲ್ಲದಿರತಕ್ಕಂತವರನ್ನ ತಗೊಂಡು ಇಲ್ಲ ಅಧ್ಯಕ್ಷರು ಮಾಡಿದ್ರೆ ಇದೇ ಪರಿಸ್ಥಿತಿ ಉಂಟಾಗುತ್ತೆ ಮೇಡಂ ಓಕೆ ಸರ್ ಧನ್ಯವಾದ ನಮ್ಮ ಟಿವಿ 5 ಜೊತೆ ಮಾತು